ಎಸ್ ಮೊದಲನೇ ಸುದ್ದಿ ಸಂಪುಟ ವಿಸ್ತರಣೆ ಯಾವಾಗ ಅಂತ ಈಗಾಗಲೇ ಸಿದ್ದರಾಮಯ್ಯ ಸಿ ಡಿ ಕೆ ಶಿವಕುಮಾರ್ ಡಿ ಸಿ ಇಬ್ರು ಅದು ಬಿಟ್ಟು ಎಂಟು ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಒಟ್ಟು ಹತ್ತಾಗಿದೆ ಮೂವತ್ತ್ನಾಲ್ಕು ಮಂದಿ ಸಚಿವರನ್ನು ಆಯ್ಕೆ ಮಾಡುವಂಥ ಚಾನ್ಸ್ ಇದೆ ಕರ್ನಾಟಕದಲ್ಲಿ ಹತ್ತು ಜನ ಆಯಿತು ಇನ್ನು ಇಪ್ಪತ್ನಾಲ್ಕು ಜನಕ್ಕೆ ಅವಕಾಶ ಇದೆ ಸೊ ಉಳಿದ ಖಾತೆಗಳ ಹಂಚಿಕೆ ಯಾವಾಗ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಇಂದಲೂ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆದಿದ್ದಾರೆ ಹೈಕಮಾಂಡ್ ಜೊತೆ ಕರ್ಗೆ ಫೈನಲ್ ಮಾಡಿದ್ರೆ ಬಹುತೇಕ ಫೈನಲ್ ಆಗಬಹುದು ಸಚಿವರ ಪಟ್ಟಿ ಅನ್ನೋ ಲೆಕ್ಕಾಚಾರ ಇದೆ ಹದ್ನೆಂಟರಿಂದ ಇಪ್ಪತ್ತು ಸಚಿವರು ಆಗಬಹುದು ಈ ಎರಡನೇ ಪಟ್ಟಿಯಲ್ಲಿ ಸೊ ಆ ಹದಿನೆಂಟರಿಂದ ಇಪ್ಪತ್ತು ಯಾರು ಸೊ ನೋಡೋಣ ಒಂದು ಪ್ರಾಬಲ್ ಲೀಸ್ಟ್ ಕರ್ನಾಟಕ ಟಿವಿಗೆ ಸಿಕ್ಕಿದೆ ಯಾರಿಗೆಲ್ಲ ಚಾನ್ಸಸ್ ಇದೆ ಅಂತ ಈಶ್ವರ್ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ ಬಸವರಾಜ ರಾಯರೆಡ್ಡಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಕೆ ವೆಂಕಟೇಶ್ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವರಾಜ್ ತಂಗಡಗಿ ಭೈರತಿ ಸುರೇಶ್ ಕೃಷ್ಣ ಕೃಷ್ಣಾ ರಹೀಮ್ ಖಾನ್ ಡಾಕ್ಟರ್ ಅಜಯ್ ಸಿಂಗ್ ಸಿ ಪುಟ್ಟರಂಗ್ ಶೆಟ್ಟಿ ಪಿ ಎಂ ನರೇಂದ್ರ ಸ್ವಾಮಿ ಎಂ ಸಿ ಸುಧಾಕರ್ ಡಿ ಸುಧಾಕರ್ ಎಚ್ ಕೆ ಪಾಟೀಲ್ ಎನ್ ಕೆ ಕೆಎನ್ ರಾಜಣ್ಣ ಅಥವಾ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಸಿಗುವ ಸಾಧ್ಯ ಸಾಧ್ಯ ಬಾಲ್ಕಿ ಶಾಸಕರು ಹೌದು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಸರು ಬರಬಹುದು ಅಂತ ಲಿಂಗಾಯಶ್ರಮದ ಇದ್ದಾರೆ ಈಶ್ವರ್ ಕಂಡ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಬೆಳಗಾವಿ ಪ್ರಭಾವಿ ಲೇಡೀಸ್ ಕೋಟ ಬೇರೆ ಬೆಳಗಾವಿ ಕೋಟ ಬೇರೆ ಕೊಡ್ಲೇಬೇಕು ಅನ್ನೋ ಲೆಕ್ಕಾಚಾರ ಇದೆ ಶಿವಾನಂದ ಪಾಟೀಲ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಈಗಾಗಲೇ ಅಲ್ಲಿ ಎಂ ಬಿ ಗೆ ಕೊಟ್ಟಿರೋದ್ರಿಂದ ಜಿಲ್ಲಾ ಮತ್ತೆ ಕೊಡ್ತಾರ ಅನ್ನೋ ಲೆಕ್ಕಾಚಾರ ಬಟ್ ಶಿವಾನಂದ ಪಾಟೀಲ್ ಹೆಸರು ಕೂಡ ಇದೆ ಅದಾದ್ಮೇಲೆ ಶರಣ ಬಸಪ್ಪ ದರ್ಶನಾಪುರ ಹೆಸರು ಕೂಡ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ ಬಸವರಾಜ ರಾಯರೆಡ್ಡಿ ಹಿಂದೆ ಕೂಡ ಆಗಿದ್ರು ಈಗ ಮತ್ತೆ ಅವ್ರು ಕೊಡ್ತಾರ ಅನ್ನೊಂದು ಲೆಕ್ಕಾಚಾರ ಅವ್ರಿಗೆ ಸ್ಪೀಕರ್ ಮಾಡ್ಬೇಕು ಅಂತ ಸ್ಪೀಕರ್ ಒಪ್ಪಿಲ್ಲ ಅವರು ಹೌದು ಬಸವರಾಜ ರಾಯರೆಡ್ಡಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮೈಸೂರು ಮೈಸೂರು ಕೋರ್ಟ್ ಕೊಡಬಹುದು ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಪಕ್ಕದ ಕಾಂಗ್ರೆಸ್ ಹೆಂಗ್ ಕೊಡ್ತಾರೆ ಲೆಕ್ಕಾಚಾರ ಪ್ರಿಯಾಪಟದ ಕೆ ವೆಂಕಟೇಶ್ ಹೆಸರು ಕೂಡ ಹೆಸರು ಬರ್ತಾ ಇದೆ ಆ ಈ ಮಹದೇವಪ್ಪ ಕೊಡಬಾರದು ಅಂತ ಡಿ ಕೆ ಪಟ್ಟಿ ಪಟ್ಟಿಡಿದ್ದಾರೆ ಲೆಕ್ಕಾಚಾರ ಇದೆ ಆಮೇಲೆ ಕೆ ವೆಂಕಟೇಶ ಹೆಸರು ಇದೀವಿ ಇವ್ ಕೆ ವೆಂಕಟೇಶ್ ಪ್ರಿಯಾಪಟ್ನ ಇಲ್ಲಾಪಟ ವೆಂಕಟೇಶ ಪ್ರಿಯಪಟ್ಣ ಹೌ ಕೆ ವೆಂಕಟೇಶ್ ಪಾವಗಡನ ವೆಂಕಟೇಶ್ ಅಂದ್ರೆ ಇವರು ಇವ್ರ್ ತಂದೆ ಎಮ್ ಎಲ್ ಆಗಿದ್ರಲ್ಲ ಇಲ್ಲ ಇದು ಪ್ರಿಯಾಪಟ್ ಮಗ ಎಮ್ ಎಲ್ ಆಗಿದ್ರು ಬಟ್ ಫಸ್ಟ್ ಟೈಮ್ ಎಮ್ ಮೇಲೆ ವೆಂಕಟೇಶ್ ಆಗ ಕೊಡಲ್ಲ ಅವ್ರಿಗೆ ಇದು ಪ್ರಿಯ ವೆಂಕಟೇಶ ನೀನ್ ಎಶಸ್ ಮಲ್ಲಿಕಾರ್ಜುನ್ ಬಹುಶಃ ಕೊಡ್ಲೇಬೇಕು ಅಂತ ಲೆಕ್ಕಾಚಾರದ ಹಿಂದೆ ಕೂಡ ಮಂತ್ರಿ ಆಗಿದ್ರು ಆ ಶ್ಯಾಮ್ನೂರು ಶ್ರೀಶೇಖರ ಕೊಡ್ಲೇಂದ್ರೆ ಇವ್ರು ಕೊಡ್ತಾರೆ ಲೆಕ್ಕಾಚಾರ ಹೌದು ಹೌದು ಆಮೇಲೆ ಶಿರಾಕ್ ತಂಗಡಿಗಿ ಆ ಕೊಡ್ತಾರೆ ಕೊಪ್ಪಳ ಜಿಲ್ಲೆಯಿಂದ ಒಂದು ಸ್ಥಾನ ಕೊಡ್ಬೇಕು ಅಂತ ಬೈರ್ತಿ ಸುರೇಶ್ ನೋಡ್ಬೇಕು ಬೆಂಗಳೂರಲ್ಲಿ ಬೈತಿ ಸುರೇಶ್ ಕೊಡ್ತಾರ ಅನ್ನೋ ಲೆಕ್ಕಾಚಾರ ಎರಡನೇ ಬಾರಿ ಎಂ ಆಗಿದ್ದಾರೆ ಅತಿ ಹೆಚ್ಚು ಕುರುಬ ಕಮ್ಯುಟಿ ಸೇರಿದವ್ರು ಬೈರ್ತಿ ಸುರೇಶ್ ಅವ್ರ ಈಗ ಈಗ ಈಗಾಗಲೇ ಬೆಂಗಳೂರಲ್ಲಿ ಕೆ ಜಾರ್ಜ್ ಕೊಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ ಅದಾದ್ಮೇಲೆ ಜಮೀನು ಮೂರ್ ಕೋಟ ಮುಗ್ದೋಗಿದೆ ಹೌದು ದಿನೇಶ್ ಗುಡ್ರ ಬೇಕು ಅಂತ ಕೇಳ್ತಾವ್ರೆ ಕೃಷ್ಣ ಮರ್ಯಾಗ್ ಕೊಡ್ಬೇಕು ಅಂತಿದೆ ಸೊ ಇಲ್ಲಿ ಕೃಷ್ಣ ಬೈರೇಗೌಡರು ಇದೆ ದಿನೇಶ್ ಗೌಡ್ರ ಹೆಸರು ಕಾಣಿಸ್ತಿಲ್ಲ ಸದ್ಯಕ್ಕೆ ಬೈಟಿ ಸುರೇಶ್ ನೋಡ್ಬೇಕು ತುಂಬಾ ಲಾಭಿ ಮಾಡ್ತಿದ್ದಾರೆ ಅಂತ ಬಟ್ ಅವ್ರ ಹೆಸರು ಕೂಡ ಇದೆ ಇನ್ನು ಕೃಷ್ಣ ಬೈರೇಗೌಡ ಬ್ಯಾಟ್ರಂಪುರ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿ ಕೂಡ ಮಂತ್ರಿ ಕೂಡ ಆಗಿದ್ರು ಅವ್ರ ಹೆಸರು ರಹೀಮ್ ಖಾನ್ ಬೀದರ್ ಅಹ್ ಬೀದರ್ ಜಿಲ್ಲೆಯವರು ಸೊ ಅಲ್ಪಸಂಖ್ಯಾತರಲ್ಲಿ ಎರಡನೇ ಖಾತೆ ಕೊಡಬೇಕು ಅಂತ ಈಗಾಗಲೇ ಜಮೀರ್ ಆಗಿರೋದ್ರಿಂದ ಖಾನ್ ಕೊಡಬಹುದು ಡಾಕ್ಟರ್ ಅಜಯ್ ಧರ್ಮ ಸಿಂಗ್ ಸೊ ಧರ್ಮ ಸಿಂಗ್ ಮಗ ಅಜಯ್ ಅಜಯ್ ಧರ್ಮಸಿಂಗ್ ಕೂಡ ಸಿಗಬಹುದು ಇನ್ನ ಪುಟ್ರಾಂಗ್ ಶೆಟ್ಟಿ ಚಾಮರಾಜನಗರ ಸೋಮಣ್ಣ ಸೋಲ್ಸೋ ಹೌದು ಉಪಾರ್ ಕಮ್ಯುನಿಟಿ ಅವರು ಸೊ ಒಬ್ಬರೇ ಒಬ್ರು ಇದಾರೆ ಉಪ್ಪಾರ್ ಕಮ್ಯುಟಿಯಿಂದ ಅವ್ರಿಗೆ ಕೊಡ್ಬೇಕು ಅಂದ್ರೆ ಲೆಕ್ಕಾಚಾರ ಇದೆ ಎಂ ಪಿ ನರೇಂದ್ರ ಸ್ವಾಮಿ ಸೊ ಮಳವಳ್ಳಿ ಮಂಡ್ಯ ಭಾಗದಿಂದ ಇವ್ರ್ ಕೊಡ್ಬೇಕು ಅಂತ ಎಂ ಸಿ ಸುಧಾಕರ್ ಚಿಂತಾಮಣಿ ಎಂ ಎಲ್ ಎ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೌದು ಸೊ ಎಂ ಸಿ ಸುಧಾಕರ್ ಹೆಸರು ಡಿ ಸುಧಾಕರ್ ಹಿರಿಯರು ಚಿತ್ರದುರ್ಗ ಎಚ್ ಕೆ ಪಾಟೀಲ್ ಗದಗ ಗದಗ ಭಾಗದಿಂದ ಇವ್ರು ಕೊಡ್ಬೇಕು ಅಂತ ಎನ್ ಚೆಲ್ರಾಯಸ್ವಾಮಿ ಅಂತಿದೆ ಸೊ ನಾಗಮಂಗಲ ಮಂಡ್ಯ ಜಿಲ್ಲೆ ಕೆ ಎನ್ ರಾಜಣ್ಣ ಮಧುಗಿರಿ ಸೊ ತುಮಕೂರು ಜಿಲ್ಲೆನ ಪ್ರತಿನಿಧಿ ಈಗಾಗಲೇ ಪರಮೇಶ್ವರ್ ಕೊಟ್ಟಿದ್ದಾರೆ ಕೆ ಎನ್ ರಾಜನ್ ಕೊಡ್ಬೇಕಂತಿದೆ ಜೊತೆಗೆ ಅಲ್ಲಿ ಗುಪಿ ಶ್ರೀನಿವಾಸ ಹೆಸರು ಕೇಳಿ ಬರ್ತಾ ಇದೆ ನೋಡ್ಬೇಕು ಯಾರು ಕೊಡ್ತಾರೆ ಅಂತ ಗುಬಿ ಶ್ರೀ ಇದೆ ಅದಾದ್ಮೇಲೆ ಬೀನ್ ನಾಗೇಂದ್ರ ಬಳ್ಳಾರಿಯಿಂದ ಬೀನ್ ನಾಗೇಂದ್ರ ಕೊಡ್ಲೇಬೇಕು ರಾಮ್ಲಾಂ ಸೋಲ್ಸ್ ಜೊತೆಗೆ ಬಳ್ಳಾರಿ ಭಾಗದಲ್ಲಿ ಯಾರು ಹಿರಿಯ ನಾಯಕರು ಇಲ್ಲ ಎಲ್ಲ ಗೆದ್ದ ಒಂದ್ಸಲ ಎರಡ್ ಸಲ ಗೆದ್ದರು ಇದ್ದಾರೆ ಸೊ ಬೀನ್ ಆಗೇಂದ್ರ ಕೊಡಬಹುದಾದ ಲೆಕ್ಕಾಚಾರ ಇದೆ ಅದ್ ಬಿಟ್ರೆ ನೀವ್ ಹೇಳ್ದಂಗೆ ಕೆಲವೊಂದಿಷ್ಟು ಬೇರೆ ಬೇರೆ ಹೆಸರುಗಳು ಇತ್ತು ಇನ್ನು ಹೌದು ನೋಡ್ಬೇಕು ಯಾರು ಸಿಕ್ತ ದಿನೇಶ್ ಗುಂಡ್ರಾವ್ ಗುಂಡ್ರಾವ್ಗೆ ಕೊಡ್ತಾರ ಜಯಚಂದ್ರ ಲೆಕ್ಕಾಚಾರಿಸ್ ಜೈಚಂದ್ರ ಹಾರಿಸು ದೇಶಪಾಂಡೆ ಹಿರಿಯರು ಸೊ ಹಿರಿಯರ್ ಬೇಡ ಹೊಸಬ್ರು ಚಾನ್ಸ್ ಕೊಡೋಣ ಅಂತಿದೆ ಹೊಸಕೋಟೆಯಿಂದ ಶರದ್ ಬಚ್ಚೇ ಹತ್ರ ಕೂಡ ಕೇಳಿ ಬರ್ತಾ ಇತ್ತು ಅವರು ಕೂಡ ಲಾಬಿ ಮಾಡ್ತಾ ಇದಾರೆ ಸೊ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಸೊ ದೆಹಲಿಯಲ್ಲಿ ಅವರು ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ ಪ್ರಿಯಾಂಕರ್ ಜೊತೆ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆ ತುಂಬಾ ಆತ್ಮೀಯರು ಶರದ್ ಬಚ್ಚೇ ಅಲ್ಲೂ ಕೂಡ ಕೇಳ್ತಾ ಇದ್ದಾರೆ ಸಚಿವ ಸ್ಥಾನವನ್ನ ಸದ್ಯಕ್ಕೆ ಇದು ಸಂಭವನೀಯರ ಪಟ್ಟಿ ನೋಡ್ಬೇಕು ಯಾರಿಗೆ ಸಿಗುತ್ತೆ ಅಂತ ಕಾಮೆಂಟ್ ಮಾಡಿ ನೀವು ಕೂಡ ಎಸ್